ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಿಗಿನಿಂಗ್ ಸ್ಟೇಜ್ ಇಂದ ಇಲ್ಲಿವರೆಗೂ ಇಷ್ಟೊಂದು ಸಪೋರ್ಟ್ ಮಾಡಿದೀರಾ ಅಂಡ್ ಹೊಸ ತಂಡ ಆದ್ರೂ ಪ್ರತಿಯೊಬ್ಬರಿಗೂ ರೀಚ್ ಆಗೋ ರೀತಿ ಮಾಡಿದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಇವತ್ತು ಪ್ರೆಸ್ ಮೀಟ್ ಮಾಡೋ ಮೂಲ ಕಾರಣ ನಮಗೆ ಎಲ್ಲ ಕಡೆಯಿಂದ ತುಂಬ ಪಾಸಿಟಿವ್ ರಿವ್ಯೂ ಬರ್ತಾ ಇರೋದು ಅಂಡ್ ಅದರಲ್ಲಿ ನಿಮ್ದು ಅಷ್ಟೇ ನಮಗೆ ಸಾಥ್ ಕೊಟ್ಟಿದ್ದೀರಾ ಬಿಕಾಸ್ ನೀವು ಕೊಟ್ಟಿರೋಂಥ ಏನದಕ್ಕೆ ನಿಮ್ಮ ರಿವ್ಯೂಸ್ ಎಲ್ಲ ಏನು ಕೊಟ್ಟಿದ್ದೀರಾ ಅದ್ರ ಮೇಲೆ ಒಂದಷ್ಟು ಜನ ಥಿಯೇಟರ್ಗೆ ಬಂದು ಅವ್ರು ಪಾಸಿಟಿವ್ ರಿವ್ಯೂ ಕೊಟ್ಟು ಒಂದಷ್ಟು ಮೆಸೇಜ್ ಆಗಲಿ ಅಥವಾ ಜನ ಕಾಲ್ ಮಾಡೋದ್ ಮೂಲಕ ಆಗಲಿ ಅಥವಾ ನಾನೇ ಒಂದಷ್ಟು ಕಡೆ ವಿಸಿಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಸೊ ಐ ಬಿಲೀವ್ ಇನ್ಮೇಲೆ ನಮಗೆ ಇನ್ನೂ ಜಾಸ್ತಿ ಥಿಯೇಟರ್ ಜಾಸ್ತಿ ಆಗುತ್ತೆ ಬಿಕಾಸ್ ಒಂದಷ್ಟು ಕಡೆ ನಮಗೆ ರಿಮೋಟ್ ಏರಿಯಾಗಳಲ್ಲಿ ಸಿಗಲಿಲ್ಲ ಸೊ ಮೋಸ್ಟ್ಲಿ ಈಗ ಇಲ್ಲಿ ನಮಗೆ ಅದು ಬೂಸ್ಟ್ ಅಪ್ ಆಗಿರೋದ್ರಿಂದ ಅಲ್ಲೂ ಒಂದಷ್ಟು ಸಿಕ್ಕು ಇನ್ನೂ ಜಾಸ್ತಿ ಪ್ರೀತಿ ಸಿಗುತ್ತೆ ಬಿಕಾಸ್ ಇನ್ನೂ ಬೇರೆ ಕಡೆಯಿಂದ ಜನ ಕೇಳ್ತಿದ್ದಾರೆ ಯಾವಾಗ ಇಲ್ಲೂ ಕೂಡ ಬರುತ್ತೆ ಅಂತ ಸೊ ಇದೇ ರೀತಿ ನೀವು ಇಲ್ಲಿವರೆಗೂ ಏನು ಸಪೋರ್ಟ್ ಮಾಡಿದ್ದೀರಾ ಇನ್ನೊಂದ ಸ್ವಲ್ಪ ಮಾಡಿದ್ರೆ ಇನ್ನೊಂದಷ್ಟು ಜನ ಥಿಯೇಟ್ರಿಗೆ ಬರ್ತಾರೆ ಇನ್ನೂ ಒಳ್ಳೇದಾಗುತ್ತೆ ಆ್ಯಂಡ್ ಹೋಪ್ ಇಡೀ ಟೀಮ್ ಕೂಡ ತುಂಬ ಖುಷಿಯಾಗಿದ್ದಾರೆ ಈ ಒಂದು ಡೆವಲಪ್ಮೆಂಟಿಂದ ಆ್ಯಂಡ್ ನನಗೆ ಇದು ಆ್ಯಸ್ ಅ ಇಂಡಿವಿಜುವಲ್ ಹೀರೋ ಮೊದಲನೇ ಸಿನಿಮಾ ಪ್ರತಿ ಒಂದು ಸಿನಿಮಾ ಮಾಡೋದ್ರಿಂದ ಹಿಡಿದು ನಂದು ಸಿನಿಮಾ ಇಂಟರ್ವ್ಯೂಯಿಂದ ಹಿಡಿದು ಅಥವಾ ಸಿನಿಮಾಗೆ ನಾನು ಎಲ್ಲರ ಜೊತೆ ಇಂಟರ್ವ್ಯೂ ಏನು ಮಾಡಿದ್ದೀನಿ ನಂಗೆ ಅದು ಹೊಸ ಎಕ್ಸ್ಪೀರಿಯೆನ್ಸು ಸಿನಿಮಾ ರಿಲೀಸ್ ಹೊಸ ಎಕ್ಸ್ಪೀರಿಯೆನ್ಸು ಪ್ರತಿ ಒಂದು ಅಷ್ಟೇ ಮೆಮೊರೇಬಲ್ ಆಗಿ ಪ್ರತಿ ಒಂದನ್ನು ನಾನು ನಿಮ್ಮನ್ನು ಅಂತ ಎಕ್ಸೆಪ್ಟ್ ಮಾಡಿ ಅದನ್ನ ಪೋರ್ಟ್ರೇಟ್ ಮಾಡಿದ್ದೀರಾ ಅದಕ್ಕೆ ತುಂಬ ಥ್ಯಾಂಕ್ ಯು ಒಂದು ಫ್ಯಾಮಿಲಿ ಫೀಲಿಂಗ್ ಏನು ಕೊಟ್ಟಿದ್ದೀರಾ ಎಸ್ ವಿ ಆರ್ ದೇರ್ ವಿತ್ ಯು ಅನ್ನೋ ಒಂದು ಫೀಲ್ ಏನು ಕೊಟ್ಟಿದ್ದೀರಾ ಅದಕ್ಕೆ ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್ ಕಿರುತೆರೆ ನಟ ಅಂತ ಬರ್ತಿತ್ತು ಸೊ ಎಲ್ಲ ಬಡೀಸ್ ಕಿರಣ್ ರಾಜ್ ಅಂತ ಹಾಕಿದ್ರ ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಸ್ವಲ್ಪ ಪ್ರಮೋಷನ್ ಆಯ್ತು ನಮ್ಗು ಥ್ಯಾಂಕ್ ಯು ಸೋ ಮಚ್ ಆಸ್ ಆಫ್ ನೌ ನಾನು ನನ್ನ ಆಸ್ ಅ ಆರ್ಟಿಸ್ಟ್ ಆಗಿ ನೋಡ್ತಾ ಇದ್ದೀನಿ ಸೊ ಅವಕಾಶದ ಮೇಲೆ ಜನ ಜಾಸ್ತಿ ಹೆಲ್ಪ್ ಇರ್ತಾರೆ ನಮ್ಮೊಂದು ಪ್ಲಾಟ್ಫಾರ್ಮ್ ಅದು ಸೊ ಅದೇ ರೀತಿ ಇದು ಮಾಡ್ತೀನಿ ನನಗೆ ಸಿನಿಮಾದಲ್ಲಿ ಫುಲ್ ಫ್ಲೆಜ್ ಆ ಫ್ಲೆಕ್ಸಿಬಿಲಿಟಿ ಆ ಅಪ್ರೋಚ್ ಸಿಕ್ಕಿದ್ರೆ ಖಂಡಿತ ಅದನ್ನೇ ಕಂಟಿನ್ಯೂ ಮಾಡ್ತೀನಿ